ನಾನು ನವಿತಾ ಜೈನ್ ಸೇಲ್ ಡೌನ್ ಆಗುತ್ತಾ ಇಡಿ ಕರ್ನಾಟಕ ಡೇಂಜರ್ ಝೋನ್ ನಲ್ಲಿರೋ ಜಿಲ್ಲೆಗಳು ಸೇಲ್ ಡೌನ್ ಆಗುತ್ತಾ ಕೆಲ ಪ್ರದೇಶವೋ ಕೆಲ ಜಿಲ್ಲೆಗಳು ಇಡಿ ರಾಜ್ಯವೋ लॉकडाउन आगे इंत संदर्भदल्ली मत्ते मत्ते कोरोना सोंकितर संख्ये जास्ती आगता इदे हिन्नेलेयल्ली सील डाउन आगुत्ता इडी कर्नाटक डेंजर जोन नल्लिरुव जिल्लेगळु सील डाउन आगुत्ता केल प्रदेशवो केल जिल्लेगळु अथवा इडी राज्यवो कर्नाटकदल्ली डेंजर जोन नल्लिरुव जिल्लेगळु याव्यावुदु याव जिल्लेय जन अलर्ट आगिरबेकु याव जिल्लेय जन कोरोनादिंद सेफ गोत्ता रेड अंद्रे डेंजर जोन येलो अंद्रे अलर्ट ग्रीन अंद्रे सेफ जोन अंत गुरुतन्ना माडिकोळ्ळलागिदे हागाद्रे याव रीतियागि ईगागले निम्म प्रदेश निम्म जिल्ले सेफ आगिदिया अन्नोदन्न नोड्ता होगोदाद्रे रेड जोन आगिरुव प्रदेशगळु 10 येलो 8 ग्रीन जोन आगिरोदु 12 रेड जोन नल्लि याव्यावे निम्म मुंदे ओंदु अत्यंत सुंदरवाद ग्राफिक्स मूलक इडी कर्नाटकद चित्रणवन्न नावु निम्म मुंदे इट्टिदीवि डेंजर जोन नल्लिरुवंतह केलवोंदु जिल्लेगळन्न निम्म मुंदे इट्टिदीवि अदरल्लि बीदर कलबुर्गि बागलकोटे बेळगावि बळ्ळारि उत्तर कन्नड दक्षिण कन्नड चिक्कबळ्ळापुर बेंगळूरु नगर मैसूरु इन्नु येलो जोन नल्लि धारवाड गदग दावणगेरे उडुपि तुमकूरु कोडगु बेंगळूरु ग्रामांतर मंड्य ಹಾಗೇನೇ ಸೇಫ್ ಝೋನ್ ನಲ್ಲಿರುವಂತಹ 12 ಜಿಲ್ಲೆಗಳು ಗ್ರೀನ್ ಝೋನ್ ಅಂದ್ರೆ 12 ಜಿಲ್ಲೆಗಳು ಸೇಫ್ ಅಂತ ವಿಜಯಪುರ ಯಾದಗಿರಿ ರಾಯಚೂರು ಸೇಫ್ ಕೊಪ್ಪಳ ಹಾವೇರಿ ಚಿತ್ರದುರ್ಗ ಸೇಫ್ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೋಲಾರ ರಾಮನಗರ ಚಾಮರಾಜನಗರ ಸದ್ಯಕ್ಕೆ ಸೇಫ್ ಆಗಿರುವ ಜಿಲ್ಲೆಗಳು ನೀವಿಗಾಗ್ಲೇ ಕರ್ನಾಟಕದ ಮ್ಯಾಪ್ ಅಲ್ಲಿ ಯಾವ ಯಾವ ಜಿಲ್ಲೆಗಳು ಡೇಂಜರ್ ಝೋನ್ ನಲ್ಲಿದೆ ಯಾವ ಯಾವ ಜಿಲ್ಲೆಗಳು ಅಲರ್ಟ್ ಝೋನ್ ನಲ್ಲಿದೆ ಯಾವ ಯಾವ ಜಿಲ್ಲೆಗಳು ಸೇಫ್ ಆಗಿದೆ ಅನ್ನೋದನ್ನ ನೀವು ನೋಡಬಹುದು ಸಾಕಷ್ಟು ಜಿಲ್ಲೆಗಳು ಡೇಂಜರ್ ಝೋನ್ ನಲ್ಲಿದೆ ಇನ್ನು ಸೇಫ್ ಆಗಿರುವಂತ ಜಿಲ್ಲೆಗಳಲ್ಲಿ 12 ಜಿಲ್ಲೆಗಳು ಒಂದು ರೀತಿಯ ಸೇಫ್ ಝೋನ್ ನಲ್ಲಿರೋದನ್ನ ನಾವು ಗಮನಿಸುತ್ತಾ ಇದೀವಿ ಅಲರ್ಟ್ ಆಗಿರುವಂತ ಯಾವ ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ಧಾರವಾಡ ಗದಗ ಆಗಿರಬಹುದು ಜೊತೆಗೆ ನಾವು ಉಡುಪಿ ಆಗಿರಬಹುದು ದಾವಣಗೆರೆ ಆಗಿರಬಹುದು ತುಮಕೂರು ಆಗಿರಬಹುದು ಕೊಡಗು ಆಗಿರಬಹುದು ಮಂಡ್ಯ ಇವೆಲ್ಲ ಕೂಡ ಅಲರ್ಟ್ ಆಗಿರಬೇಕಾದಂತ ಜಿಲ್ಲೆಗಳು ಹಾಗಾದ್ರೆ ಈಗ ರೆಡ್ ಝೋನ್ ನಲ್ಲಿರುವಂತ ಜಿಲ್ಲೆಗಳು ಸೀಲ್ ಡೌನ್ ಆಗುತ್ತಾ बीदर आगिरबहुदु कलबुर्गि बागलकोटे बेळगावि बळ्ळारि उत्तर कन्नड दक्षिण कन्नड इवेल्लवू कूड रेड जोन अंद्रे डेंजर जोन नल्लिरुवंतह ओंदु जिल्लेगळु इवेल्लवू कूड सील डौन आगुत्ता अन्नुव प्रश्ने इदे गमनिस्ता इद्दीरा याव याव जिल्लेगळु अंत हेळि निम्म मुंदे इट्टिदीवि बळ्ळारि उत्तर कन्नड दक्षिण कन्नड आगिरबहुदु अथवा बेरे बेरे बागलकोटे बीदर कलबुर्गि आगिरबहुदु बेरे बेरे जिल्लेगळु रेड जोन नल्लिरुवंतह जिल्लेगळु इवेल्लवू कूड ईगा सील डाउन आगता चिक्कबळ्ळापुर बेंगलूरु नगर मैसूरु सील डाउन आगता अन्नुवंत प्रश्ने इदे इन्नु नीवु नोड्ता इद्दीरा प्रति ओंदु जिल्लेय विचारवन्न निम्म मुंदे इडुवंत प्रयत्नवन्न माडिदीवि बेंगलूरु मैसूरु मंगळूरु इन्नु हुब्बळ्ळि बीदर बागलकोटे हीगे साकष्टु जिल्लेगळु ईगा डेंजर जोन नल्लिदे हागागि इल्लि ईगा सील डाउन आगुव चांसस् इदेया सील डाउन अंदमेले निमगे एल्लरिगू गोत्तिदे ಯಾವ ರೀತಿಯಾಗಿ ಯಾರು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಮನೆಯಿಂದ ಹೊರ ಬರೋದಿಕ್ಕೆ ಸಾಧ್ಯ ಇಲ್ಲ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೇನೆ ನೀವು ಹೋಗಂಗಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಇದೆಲ್ಲವ ಯಾಕಾಯಿತು ಅಂದ್ರೆ ಲಾಕ್ ಡೌನ್ ಸಂದರ್ಭದಲ್ಲಿ ನಾವು ಮಾಡ್ಕೊಂಡಂತ ಒಂದಷ್ಟು ಎಡವಟ್ಟುಗಳು ಈಗ ಇನ್ನೊಂದಷ್ಟು ಸೋಂಕಿನ ಪ್ರಕರಣಗಳು ಜಾಸ್ತಿ ಆಗೋದಿಕ್ಕೆ ಕಾರಣ ಆಗಿದೆ ಹಾಗಾಗಿ ನಿಮ್ಮ ಮುಂದೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ರೆಡ್ ಝೋನ್ ಆಗಿರಬಹುದು ಯೆಲ್ಲೋ ಝೋನ್ ಆಗಿರಬಹುದು ಅಥವಾ ಗ್ರೀನ್ ಕಲರ್ ಅಲ್ಲಿ ಏನಿದೆ ಅವೆಲ್ಲವೂ ಕೂಡ ಜಿಲ್ಲೆಗಳಲ್ಲಿ ಏನೇನು ಆಗಬಹುದು ಅನ್ನುವಂತ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ರಾಜ್ಯದ 10 ಜಿಲ್ಲೆಗಳು ಕೊರೋನಾ ಹಾಟ್ ಸ್ಪಾಟ್ ಆಗಿದೆ ರಾಜ್ಯದಲ್ಲಿ 5000 ಕ್ಕೂ ಹೆಚ್ಚು ಐಸೋಲೇಷನ್ ವಾರ್ಡ್ ಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ
ರಾಜ್ಯದ 10 ಜಿಲ್ಲೆಗಳು ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ರಾಜ್ಯದಲ್ಲಿ 5000 ಕ್ಕೂ ಹೆಚ್ಚು ಐಸೋಲೇಷನ್ ವಾರ್ಡ್ ಇದ್ದು ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ಸೀಲ್ ಡೌನ್ ಬಗ್ಗೆ ಆರೋಗ್ಯ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದು ಸೀಲ್ ಡೌನ್ ಮಾಡುವ ಬಗ್ಗೆ ಚರ್ಚೆ ಆಗಿಲ್ಲ. ಹಾಟ್ಸ್ಪಾಟ್ ಗಳಲ್ಲಿ ಮುಂದಿನ ಕ್ರಮವನ್ನ ನಾಳೆ ತೆಗೆದುಕೊಳ್ಳುವದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವ ಶ್ರೀರಾಮುಲು ಈಗ ಮಾಹಿತಿಯನ್ನ ನೀಡಿದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರಾಗಿ 10 ಹಾಟ್ಸ್ಪಾಟ್ ಗಳು 10 ಜಿಲ್ಲೆಗಳನ್ನ ಹಾಟ್ಸ್ಪಾಟ್ಸ್ ಆಗಿ ಏನು ಮಾಡಿದವೋ 10 ಜಿಲ್ಲೆಗಳಲ್ಲಿ ಕೂಡ ಹಾಟ್ಸ್ಪಾಟ್ಸ್ ಆಗಿ ಮಾಡಿದಂತ ಗುರುತಿಸಿದಂತ ಜಿಲ್ಲೆಗಳಲ್ಲಿ ವಿಶೇಷವಾದಂತ ಗಮನಾರ್ಹಸಂತ ಕೆಲಸ ಸರ್ಕಾರ ಮಾಡುತ್ತಾ ಇದೆ. ಇಡೀ ರಾಜ್ಯದಲ್ಲಿ ಸುಮಾರಾಗಿ 5665 ಬೆಡ್ ಗಳನ್ನು ಐಸೋಲೇಟೆಡ್ ವಾರ್ಡ್ ಅನ್ನಾಗಿ ಮಾಡಿದೀವಿ. ಜೊತೆಲಿ 801 ಬೆಡ್ ಗಳನ್ನು ಐಸಿಯು ಬೆಡ್ ಗಳಾಗಿ ಮಾಡಿದೀವಿ. ಸುಮಾರಾಗಿ ನಮ್ಮ ರೀತಿಯಂತ ವೆಂಟಿಲೇಟರ್ ಅವೈಲಬಿಲಿಟಿ ಬಂದು 372 ವೆಂಟಿಲೇಟರ್ ಅವೈಲಬಿಲಿಟಿ ಇದಾವೆ. ಟೋಟಲ್ ಆಗಿ 31 ಜಿಲ್ಲೆಗಳಲ್ಲಿ ಎಲ್ಲ ಕೋವಿಡ್ ಆಸ್ಪತ್ರೆಗಳಂತ ಹೇಳಿ ಆಲ್ರೆಡಿ ಇವತ್ತು ನಾಮಕರಣವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸುಮಾರಾಗಿ ಈ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ 10 ಬೆಡ್ ಗಳನ್ನು ಕೂಡ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ತನಕ ಕೂಡ ಸೀಲ್ ಡೌನ್ ಬಗ್ಗೆ ಇಲ್ಲಿ ತನಕ ಕೂಡ ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆದಂತ ಟೈಮ್ ಅಲ್ಲಿ ಕೂಡ ಸೀಲ್ ಡೌನ್ ಬಗ್ಗೆ ಮಾತಾಡಿಲ್ಲ. ನಾವು ಲಾಕ್ ಡೌನ್ ಬಗ್ಗೆನೇ ವಿಚಾರ ಮಾಡ್ತಾ ಇದೀವಿ. ನಮಗೆ ಒಂದು ಅಭಿಪ್ರಾಯ ಕೇಳಿದಂತ ಟೈಮ್ ಅಲ್ಲಿ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತಾ ಅನ್ನೋದು ಒಂದು ಅಭಿಪ್ರಾಯ. ಆದ್ರೆ ಈಗ ಸೀಲ್ ಡೌನ್ ನ ಆತಂಕ ಕೂಡ ಇದೆ. ಇನ್ನು ಮೈಸೂರಲ್ಲಿ 26 ಪ್ರಕರಣಗಳಿಗೆ ಜುಬಿಲಿಯಂಟ್ ಲಿಂಕ್ ಇದ್ದು ಚೆನ್ನೈನಿಂದ ಬಂದಿದ್ದಂತ ಕಂಟೈನರ್ ಇಂದ ರೋಗ ಬಂತ. ವರದಿ ಬರಬೇಕು ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ಶ್ರೀರಾಮುಲು. ಮೈಸೂರಲ್ಲಿ 26 ಪ್ರಕರಣಗಳಿಗೆ ಜುಬಿಲಿಯಂಟ್ ಕಾರ್ಖಾನೆಯ ಒಂದು ಲಿಂಕ್ ಇರೋದನ್ನ ನಾವು ನೋಡಬಹುದು. ಚೆನ್ನೈನಿಂದ ಬಂದಿದ್ದ ಕಂಟೈನರ್ ನಿಂದ ಈ ಒಂದು ರೋಗ ಬಂತ ಅನ್ನೋದ್ರ ಬಗ್ಗೆ ವರದಿ ಬರಬೇಕಾಗುತ್ತೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಶ್ರೀರಾಮುಲು. ಅಲ್ಲ, ನಮಗೆ ಚೈನಾದಿಂದ ಇದು ನಮಗೆ 10ನೇ ತಾರೀಕಿಗೆ ನಮಗೆ ತೊಂದರೆ ಆದಂತ ಟೈಮ್ ಅಲ್ಲಿ ಸುಮಾರಾಗಿ ನಮಗೆ ಇವತ್ತಿನ ತನಕ ಕೂಡ 37 ಕೇಸಸ್ ಮೈಸೂರು ಜಿಲ್ಲೆಯಲ್ಲಿ ಇದ್ದವು. ಅದರಲ್ಲಿ 25 ಕೇಸಸ್ ಹತ್ತತ್ರ 26 ಕೇಸಸ್ ಹತ್ತತ್ರ ಜುಬಿಲಿಯಂಟ್ ಫ್ಯಾಕ್ಟರಿ ಇದೆ, ನಂಜನಗೂಡದಲ್ಲಿ ಜುಬಿಲಿಯಂಟ್ ಫ್ಯಾಕ್ಟರಿ ಇದೆ. ಅದಕ್ಕೆ ಏನಾಗಿತ್ತು ಅಂದರೆ ಅಲ್ಲಿ ಒಂದು ಕಂಟೈನರು ಚೈನಾದಿಂದ ಬಂದಿತ್ತು. ಆ ಚೈನಾದಿಂದ ಕಂಟೈನರ್ ಬಂದಂಥ ಟೈಮಲ್ಲಿ ಅದು ಲಿಕ್ವಿಡ್ ಅಲ್ಲ ಸರ್, ಸೆಮಿ ಲಿಕ್ವಿಡ್. ಆ ಸೆಮಿ ಲಿಕ್ವಿಡ್ ಏನಿದೆ ಅದನ್ನ ಅದು ಶಾಂಪಲ್ಸ್ ಅಲ್ಲಿ ಕೇಸಸ್ ಜಾಸ್ತಿ ಆದಂತ ಟೈಮಲ್ಲಿ ಅಲ್ಲಿ ಭಯ ವಾತಾವರಣ ಇದ್ದಂತ ಟೈಮಲ್ಲಿ ಆ ಕೆಮಿಕಲ್ ಅನ್ನು ನಾವು ಪುಣೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಅದೇನಾಗಿದೆ ಇಲ್ಲಿ ತನಕ ಕೂಡ ನಮಗೆ ರಿಪೋರ್ಟ್ ಬಂದಿಲ್ಲ. ನಮಗೇನು ಆದಷ್ಟು ಬೇಗನೆ ಅದು ರಿಪೋರ್ಟ್ ಬಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಎಲ್ಲ ಒಂದು ಕಡೆ ಅದರಿಂದ ಈ ಚೈನಾದಿಂದ ಬಂದಂತ ಟೈಮಲ್ಲಿ ಅದರಿಂದ ನಮಗೆ ಏನನ್ನ ವೈರಸ್ ಬಂತ ಅನ್ನೋದು ಕಂಡಿಡಿದ. ಲಾಕ್ ಡೌನ್ ಇರೋದು ಸೀಲ್ ಡೌನ್ ಆಗುತ್ತಾ ಅನ್ನುವಂತಹ ಆತಂಕ ಇದೆ. ಪ್ಯಾನಿಕ್ ಆಗ್ತಾ ಇದಾರ ಜನ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಬೆಂಗಳೂರು ಸೀಲ್ ಡೌನ್ ಆಗಲ್ಲ. ಸೀಲ್ ಡೌನ್ ಬಗ್ಗೆ ಭಾಸ್ಕರ್ ರಾವ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಟ್ವೀಟ್ ಮಾಡಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅನ್ನೋದು ಸುಳ್ಳು ಸುದ್ದಿ. ನಾಗರಿಕರೇ ನೀವು ಆರಾಮಾಗಿರಿ, ಸೀಲ್ ಡೌನ್ ಆಗಲ್ಲ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಟ್ವೀಟ್ ಮಾಡಿದ್ದಾರೆ. ಯಾರು ಕೂಡ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ, ಇಲ್ಲಿಯವರೆಗೂ ಕೂಡ ಅಂತಹ ಯಾವುದೇ ವಿಚಾರ ನಮ್ಮ ಮುಂದೆ ಇಲ್ಲ ಅನ್ನೋದನ್ನ ಈಗ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವ ಭಾಸ್ಕರ್ ರಾವ್ ಅವರು. ಯಾವಾಗ ಕೊರೋನಾ ಅಟ್ಯಾಕ್ ಆಯ್ತೋ, ಇಲ್ಲೆಲ್ಲ ಸ್ಪ್ರೆಡ್ ಆಗೋದಿಕ್ಕೆ ಚಾನ್ಸಸ್ ಆಯ್ತೋ ಅಂತಹ ಸಂದರ್ಭದಿಂದಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತವರು ಪೊಲೀಸರು. ತಮ್ಮ ಸೇವೆಯನ್ನ ಅವರು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ನಿರಂತರ ಕೆಲಸ ಮಾಡ್ತಾ ಇರುವ ಪೊಲೀಸರಿಗೆ ರಜೆಯನ್ನ ಈಗ ನೀಡುವಂತಹ ಒಂದು ಪ್ರಸ್ತಾವ. ಪ್ರತಿ ಠಾಣೆಯ 1/3 ಭಾಗ ಸಿಬ್ಬಂದಿಗೆ ರಜೆ ನೀಡೋದಿಕ್ಕೆ, 1 ವಾರಗಳ ಕಾಲ ರಜೆ ನೀಡೋದಿಕ್ಕೆ ಈಗ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ.
ಪ್ರತಿ ಠಾಣೆಯ ಶೇಕಡಾ 33 ಸಿಬ್ಬಂದಿಗೆ ಒಂದು ವಾರಗಳ ಕಾಲ ರಜೆ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ವರೆಗೆ ರಜೆಗೆ ನಿರ್ಧಾರವನ್ನ ಮಾಡಲಾಗಿದೆ ಉತ್ತರ ವಿಭಾಗ ಡಿಸಿಪಿ ಶಶಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿದಿನ ಕೂಡ ಇವರು ನಿರಂತರವಾಗಿ ಸೇವೆಯನ್ನ ಸಲ್ಲಿಸುತ್ತಾನೆ ಬಂದಿದ್ದಾರೆ ಸಿಬ್ಬಂದಿಯ ಆರೋಗ್ಯದ ಹಿತದೃಷ್ಟಿಯಿಂದ ರಜೆಯನ್ನ ನೀಡುವಂತ ಒಂದು ಚಿಂತನೆಯಲ್ಲಿ ಈಗ ತೊಡಗಿಸಿಕೊಳ್ಳಲಾಗಿದೆ ಒಂದು ವಾರದ ರಜೆಯ ಬಳಿಕ ಮತ್ತೆ ಅವರು ಕೆಲಸಕ್ಕೆ ಹಾಜರಾಗಬೇಕು ರಾಜ್ಯದಲ್ಲಿದ್ದವರು ನಗರ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಅನ್ನುವಂತ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರ ಅಂತ ಭಾಸ್ಕರ್ ರಾವ್ ಸರ್ ಅವರು ನಮ್ಮ ಠಾಣೆಗಳಲ್ಲಿ ಮತ್ತೆ ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರನ್ನ ರಿಪೀಟೆಡ್ ಆಗಿ ರೌಂಡ್ಸ್ ಮಾಡಿದಂತ ಸಂದರ್ಭದಲ್ಲಿ ಅವರ ಒಂದು ಯಾವ ತರ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಅಟ್ಲೀಸ್ಟ್ ಒಂದು 30% 1/3 ಆಫ್ ದಿ ಟೋಟಲ್ ಫೋರ್ಸ್ ಏನಿದೆ ಅದನ್ನು ರಿಸರ್ವ್ ಅಲ್ಲಿ ಇಟ್ಕೊಳ್ಳಿ ಅಂತಂದು ಉದ್ದೇಶ ಇಷ್ಟೇ ನಾವು ಮಧ್ಯದಲ್ಲಿ ಒಂದು ದಿವಸ ರೆಸ್ಟ್ ಹೋಗ್ತೀವಿ ಅರ್ಧ ದಿನ ರೆಸ್ಟ್ ಹೋಗ್ತೀವಿ ಅನ್ನೋದಕ್ಕಿಂತ ಕಂಟಿನ್ಯೂಸ್ ಒಂದು ವೀಕ್ ರೆಸ್ಟ್ ಆಯಿತು ಅಂತಂದ್ರೆ ಅವರು ಮತ್ತೆ ರೆಜುವಿನೇಟ್ ಆಗಿ ಕೆಲಸ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸೂಚನೆ ನೀಡಲಾಗಿದೆ ಆ ಪ್ರಕಾರ ನಮ್ಮ ಪ್ರತಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಅಧಿಕಾರಿಗಳು ಸಭೆ ಕರೆದ್ಬಿಟ್ಟು ನಾವು ಸೂಚನೆ ನೀಡಿದ್ದೀವಿ ಇವತ್ತಿಂದ ಇವತ್ತೆಲ್ಲ ರೋಸ್ಟರ್ಸ್ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ವಿಭಾಗದಲ್ಲಿ 1/3 ಆಫ್ ದಿ ಟೋಟಲ್ ಸ್ಟಾಫ್ ಏನಿದೆ ಅವ್ರನ್ನ ರೆಸ್ಟಿಗೆ ಕಳಿಸ್ತಾ ಇದ್ದೀವಿ ಸೊ ಮುಂದಿನ ಒಂದು ವಾರಗಳ ಕಾಲ ನಾವು ನಮ್ಮ ಉತ್ತರ ವಿಭಾಗದಲ್ಲಿ ಕಳಿಸ್ತಾ ಇದ್ದೀವಿ ಒಂದು ವಾರದ ನಂತರ ಯಾವ ಥರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿಕೊಂಡು ಮತ್ತು ಅವ್ರನ್ನೇ ರೆಸ್ಟಲ್ಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆಯವ್ರನ್ನ ರೆಸ್ಟಿಗೆ ಕಳಿಸ್ಬಿಟ್ಟು ಇವ್ರನ್ನ ರೊಟೇಷನ್ ಡ್ಯೂಟಿ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಮಾಡಲಾಗುತ್ತೆ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಕೆಪಿಸಿಸಿ ತನ್ನದೇ ಆದ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ ಕಾರ್ಯಕರ್ತರ ಮೂಲಕ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಪ್ರತಿದಿನ 30 ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಗಳಲ್ಲಿ ಪಕ್ಷದ ವತಿಯಿಂದ ಏನೆಲ್ಲ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಯಾವ ರೀತಿಯ ನೆರವನ್ನ ನೀಡಲಾಗ್ತಾ ಇದೆ ಅಲ್ಲಿನ ಸ್ಥಿತಿಗತಿ ಏನು ಅನ್ನೋದ್ರ ಮಾಹಿತಿಯನ್ನ ಪಡೆದು ಅಗತ್ಯ ಸಲಹೆ ಸೂಚನೆಗಳನ್ನ ನೀಡುತ್ತಿದ್ದಾರೆ ಕೆಪಿಸಿಸಿಯ ಕೊರೋನಾ ವಾರ್ ರೂಮ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಿದೆ ಈಗಾಗಲೇ ಏಪ್ರಿಲ್ 14 ನಂತರ ಮತ್ತೆ ಒಂದಷ್ಟು ಜಿಲ್ಲೆಗಳು ಅಥವಾ ಇಡೀ ರಾಜ್ಯವನ್ನೇ ಲಾಕ್ಡೌನ್ ಮಾಡಬೇಕಂತೇಳಿ ಸರ್ಕಾರ ಗಂಭೀರ ಚಿಂತನೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಪ್ರಮುಖ ವಿಪಕ್ಷ ಆಗಿರ್ತಕ್ಕಂತ ಕಾಂಗ್ರೆಸ್ನ ಜವಾಬ್ದಾರಿ ಏನು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಏನೆಲ್ಲ ಮಾಡ್ತಿದ್ದಾರೆ ಅವರ ಜವಾಬ್ದಾರಿ ಏನು ಈ ಬಗ್ಗೆ ನಾವು ಇದೀಗ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಬಂದ್ವಿ ಇದೀಗ ನಾವು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ಕಚೇರಿಯಲ್ಲಿದ್ದೀವಿ ಇಲ್ಲಿ ನಾವು ಗಮನಿಸಬಹುದು ನಾವು ಡಿಕೆ ಶಿವಕುಮಾರ್ ಅವರನ್ನ ಮಾತಾಡಿಸಲಂತ ಬಂದ್ವಿ ಅವರು ಇದೀಗ ಇಲ್ಲಿ 30 ಜಿಲ್ಲೆಯ ಜಿಲ್ಲಾಧ್ಯಕ್ಷರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿದ್ದಾರೆ ಅವರು ಆ 30 ಜಿಲ್ಲೆ ಜಿಲ್ಲಾಧ್ಯಕ್ಷರೊಂದಿಗೆ ಕೊರೋನಾ ಸೋಂಕಿತರ ವಿಚಾರ ಇರಬಹುದು ಮತ್ತು ಕಾಂಗ್ರೆಸ್ ಪಕ್ಷದ ಪಾತ್ರ ಸಹಾಯ ಎಲ್ಲದರ ಬಗ್ಗೆ ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ತಾರಂತ ನೋಡೋಣ ಬನ್ನಿ ಈಗ ನಿಮ್ಮ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಆಹಾರ ಧಾನ್ಯಗಳೆಲ್ಲ ತಲುಪಿದ್ಯಾ ಮೆಡಿಕಲ್ ಕಿಟ್ಗಳು ಪಿಪಿಪಿಗಳೆಲ್ಲ ಬಂದಿದ್ಯಾ ಸರ್ ನಮ್ಮ ಬಳ್ಳಾರಿ ಗ್ರಾಮಾಂತರದಲ್ಲಿ 6 ಕೇಸಸ್ ಪಾಸಿಟಿವ್ ಆಗಿದಾವ ಸರ್ ಹಾಸ್ಪಿಟಲ್ ಇದ್ದಾವೆ ಓಕೆ ಬನ್ನಿ ನಾವು ಖುದ್ದು ಈಗ ಡಿಕೆ ಶಿವಕುಮಾರ್ ಅವರನ್ನೇ ಮಾತಾಡ್ಸೋಣ ಇನ್ನ ಆಹಾರ ಧಾನ್ಯ 90% ಕೆಲವು ಕಡೆ ಎಲ್ಲ ಇನ್ನ ತಲುಪಿಲ್ಲ ಯಾವ ಅಕೌಂಟ್ಗೂ ಇನ್ನ ದುಡ್ಡು ಕೂಡ ಹೋಗಿಲ್ಲ ಸೊ ಆಫೀಸರ್ಸ್ ಬರೀ ಪೇಪರ್ ಎಲ್ಲ ಉಳ್ಕೊಬಿಟ್ಟಿದೆ ಇದು ನಮ್ಮ ಗ್ರೌಂಡ್ ರಿಯಾಲಿಟಿ ನಿಮ್ಮ ಅಧ್ಯಕ್ಷರಿಗೆ ಏನೇನು ಸೂಚನೆ ಕೊಟ್ಟಿದ್ರೆ ನಿಮ್ಮದು ಅದೇ ರೀತಿಯ ನೆರವು ಏನಾಗ್ತಿದೆ ನಿಮ್ಮ ಕಾರ್ಯಕಲಾಪಗಳು ಏನಾಗ್ತಿದೆ ಸರ್ ನಾವು ಯಾರು ಬಲವಂತದಿಂದ ಯಾರ ಹತ್ರನು ಉಸಿರು ಮಾಡಬಾರ್ದು ಅಂತ ಹೇಳಿದ್ದೇವೆ ಕಾರ್ಯಕರ್ತರು ಏನ್ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಕೆಪಿಸಿಸಿಗೆ ಒದಗಿಸ್ಕೊಡ್ಬೇಕು ಅಲ್ಲೇ ಲೋಕಲಲ್ಲಿ ನೀವು ಇದು ಮಾಡಬೇಕು ಯಾರ ಮೇಲೂ ಒತ್ತಡವನ್ನ ತರಬಾರದು ಅಂತ ಹೇಳಿದ್ದೇವೆ ಯಾವ ರೀತಿ ಸಹಾಯವನ್ನ ಮಾಡ್ಲಿಕ್ಕೆ ಹೇಳಿದ್ರೆ ಪ್ರಮುಖವಾಗಿ ಈಗ ಯಾರು ಅವ್ರಿಗೆ ಊಟ ಇಲ್ಲ ಸರ್ಕಾರ ಏನ್ ಕೊಡ್ತದೋ ಬಿಡ್ತದೋ ನೋಡಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀವೇ ಅದಕ್ಕೆ ಏನ್ ಬೇಕೋ ಅವ್ರಿಗೆ ಊಟ ಕೊಟ್ಟು ಯಾರು ಹಸು ಇಲ್ದಂಗೆ ನೀವು ನೋಡ್ಕೊಳ್ಳಿ ಮಿಕ್ಕಿದ್ದು ರಾಜ್ಯದಿಂದ ಬರುವಂತದ್ದು ಕೇಂದ್ರದಿಂದ ಬರುವಂತದ್ದು ದುಡ್ಡನ್ನ ಜನರಿಗೆ ಮುಟ್ಸೋ ರೀತಿಯಲ್ಲಿ ಸ್ವಲ್ಪ ನೀವೆಲ್ಲ ಸರಿ ಜಾಗೃತ ಮಾಡಿ ಆದಷ್ಟು ಸೋಷಿಯಲ್ ಮೀಡಿಯಾ ಡಿಸ್ಟೆನ್ಸ್ ನ ಸ್ವಲ್ಪ ಮೇಂಟೈನ್ ಮಾಡಿ ಹೆಲ್ತ್ ಪ್ರೋಟೋಕಾಲ್ ಪ್ರಕಾರ ಏನಿದೆ ಮೇಂಟೈನ್ ಮಾಡಿ
ಎಲ್ಲಾ ಶಾಸಕರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಇದನ್ನ ನಮ್ಮ ಕಮಿಟಿಯವರು ಒಂದು ತೀರ್ಮಾನ ಮಾಡ್ತಾರೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಂತ ಹೇಳಿ ಅವರು ನನಗೆ ಪ್ರತಿ ತಾಲೂಕಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ನನಗೆ ವರದಿಯನ್ನು ಕೊಡ್ತಾ ಇದ್ದಾರೆ ಪ್ರತಿದಿನ 2 ಗಂಟೆಗೂ ಹೆಚ್ಚು ಸಮಯವನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಲ್ಲಾ ಜಿಲ್ಲಾಧ್ಯಕ್ಷರು ಕೂಡ ಕಾಂಗ್ರೆಸ್ ಪಕ್ಷದಿಂದ ತನ್ನದಾದ ನೆರವನ್ನ ಜನರಿಗೆ ನೀಡಬೇಕು ಮತ್ತು ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ 18 ಕನ್ನಡ ಬೆಂಗಳೂರು ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ 4100 ಕೋಟಿ ರೂಪಾಯಿ ಹಂಚಿಕೆ ಆಗಿದ್ದು ಕೊರೋನಾ ತಡೆ ಕ್ರಮಕ್ಕೆ ಈಗ ಕೇಂದ್ರದಿಂದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಾಗಿದೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಹರ್ಷವರ್ಧನ್ ಮಾಹಿತಿಯನ್ನು ನೀಡಿದ್ದಾರೆ ದೇಶದಲ್ಲಿ ಹಲವು ಕೊರೋನಾ ಹಾಟ್ಸ್ಪಾಟ್ ಗಳನ್ನು ಕೂಡ ನಾವು ಗುರುತಿಸಿದ್ದೇವೆ ಕೊರೋನಾ ಹರಡುವಿಕೆ ತಡೆಯೋದಕ್ಕೆ ಇನ್ನೂ 3 ವಾರ ಬೇಕು WHO ಜೊತೆ ಸೇರಿ ಕೊರೋನಾಗೆ ಔಷಧಿ ಕಂಡುಹಿಡಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆರೋಗ್ಯ ಕಾರ್ಯಕರ್ತರಿಗೆ PPE ಕಿಟ್ ಮತ್ತು ಮಾಸ್ಕ್ ಅನ್ನ ನೀಡಲಾಗುತ್ತೆ ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ बड़े पैमाने पे शिक्षित करें कि जो PPEs हैं और N95 मास्क हैं सर्जिकल मास्क हैं ये अस्पताल के अंदर विशेष परिस्थिति में काम करने वाले मेडिकल प्रोफेशनल्स के लिए हैं और इसके बारे में डिटेल्ड गाइडलाइंस जो है वो ಸೀಲ್ ಡೌನ್ ಆಗುತ್ತಾ ಅನ್ನುವಂತಹ ಆತಂಕ ಇದೆ ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಮಾತನಾಡುತ್ತಿದ್ದಾರೆ ನೋಡೋಣ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಇದನ್ನು ಮತ್ತೊಮ್ಮೆ ತಾವು ಎಲ್ಲರಿಗೂ ಕ್ಲಾರಿಫೈ ಮಾಡಬೇಕು ಯಾಕೆಂದ್ರೆ ಮುಗ್ಧ ಜನ ತಮ್ಮ ಮನೆಯಲ್ಲಿ ತಮ್ಮ ಮಾತು ಮೇಲೆ ಬಹಳ ಅವರು ಬೆಲೆ ಕೊಡ್ತಾರೆ ತಾವು ಏನು ಹೇಳ್ತೀರಾ ಅದನ್ನೇ ಅವರು ಕಡಾಖಂಡಿತವಾಗಿ ಸತ್ಯ ಅಂತ ತಿಳ್ಕೊಳ್ತಾರೆ ಅದಕ್ಕೆ ನಾನು ಈಗ ತಾನೇ ನಾನು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಹಾಗೂ DG ಮತ್ತು IGP ರವರು ಜೊತೆ ಒಂದು ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀನಿ ಈ 2 ವಾರ್ಡ್ನಲ್ಲಿ ಮಾತ್ರನೇ ಒಂದು ಸೀಲ್ ಡೌನ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಸರ್ಕಾರ ಅವ್ರಿಗೆ ಏನೇನು ಸೌಲಭ್ಯಗಳು ಕೊಡಬೇಕು ಅವರ ಮನೆ ಬಾಗಿಲ ಹತ್ರನೇ ಕೊಡ್ತಾ ಇದ್ದಾರೆ ಹೊರತು ಬೇರೆ ಅವ್ರಿಗೆ ಅನಾನುಕೂಲ ಆಗಕ್ಕೆ ಬಿಡ್ತಾ ಇಲ್ಲ ಸೊ ಸಾರ್ವಜನಿಕರು ಯಾವುದೇ ಕಾರಣಕ್ಕಾಗಿ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಕ್ತವಾಗಿ ಎಲ್ಲ ಕಡೆಯೂ ಜಿನಸಿ ಪ್ರಾವಿಷನ್ಸ್ ಕಿರಾಣ ಅಂಗಡಿ ತರಕಾರಿ ಹಣ್ಣು ಮತ್ತೆ ಮೀನು ಇತ್ಯಾದಿಗಳು ಮುಕ್ತವಾಗಿ ಸಿಗ್ತಾ ಇದೆ ಮೆಡಿಕಲ್ ಎಮರ್ಜೆನ್ಸಿ ಪಾಸ್ಗಳನ್ನ ಕೊಡ್ತಾ ಇದ್ದೀವಿ ಸ್ಯಾಲರಿ ಕೊಡಕ್ಕೆ ಸಲುವಾಗಿ ಕೂಡ ಪಾಸ್ಗಳು ಕೊಡ್ತಾ ಇದ್ದೀವಿ ನಾವು ಮತ್ತೆ ಬೆಂಗಳೂರಿಂದ ಹೊರಗಡೆ ಹೋಗಬೇಕು ಅಂದರೆ ಕೇವಲ ಮೃತ್ಯು ಆಗಿರೋ ಅನಿವಾರ್ಯದ ಸಂಗತಿಯಲ್ಲಿ ಮಾತ್ರನೇ ನಾವು ಪಾಸ್ ಕೊಡ್ತಾ ಇದ್ದೀವಿ ಹೊರತು ಬೇರೆ ಯಾವ ಕಾರಣಕ್ಕೂ ನಾವು ಪಾಸ್ ಕೊಡ್ತಾ ಇಲ್ಲ ಹಾಗೂ ಬೆಂಗಳೂರು ನಗರದಲ್ಲಿ ಒಳಗಡೆ ಬರಬೇಕು ಅಂದರೂ ಸಹ ಅತ್ತಿಬಲೆ ಬಾರ್ಡರ್ ಹತ್ರ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ ಒಳಗೆ ಬರ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಿದೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ 21,700 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ 21,700 ವೆಹಿಕಲ್ಸ್ಗಿಂತ ಜಾಸ್ತಿ ಯಾಕೆಂದರೆ ಇವರು ಕೆಲವರು ಮಿಸ್ ರೆಪ್ರೆಸೆಂಟ್ ಮಾಡಿ ಪಾಸ್ಗಳು ತೊಗೊಂಡ್ಬಿಟ್ಟಿದ್ರು ನಾವು ಕಳೆದ 3 ದಿನದಿಂದ ವಿ ಆರ್ ಆಲ್ಸೋ ಸೀಯಿಂಗ್ ಯಾರ್ಯಾರು ಸುಳ್ಳು ಹೇಳಿ ಅಥವಾ ಒತ್ತಾಯದಿಂದ ಮತ್ತೆ ತಪ್ಪು ಮಾಹಿತಿ ನೀಡಿ ಕೆಲವರು ಪಾಸ್ ತಗೊಂಡಿದ್ದಾರೆ ಅಂತ ಅವ್ರ ಮೇಲೆ ಕಠಿಣ ಕ್ರಮವನ್ನು ನಾವು ತಗೊಳ್ತೀವಿ ಅವ್ರ ಪಾಸ್ ಕೂಡ ನಾನು ಜಪ್ತಿ ಮಾಡಿದ್ದೀನಿ ಕೆಲವು ವಯಸ್ಸು ಆರಾಮಿ ಮರ್ಸಿಡೀಸ್ ಬೆಂಜಲ್ಲಿ ತಿರುಗಾಡೋರು ಆಡಿ ಕಾರಲ್ಲಿ ತಿರುಗಾಡೋರು ಯಾವ ಎಸೆನ್ಷಿಯಲ್ ಕೆಲಸನೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡಿರೋ ಸೂಚನೆವೇನೆಂದರೆ ಏನು ಎಸೆನ್ಷಿಯಲ್ ಸರ್ವಿಸ್ ಇದೆಲ್ಲ ಎಸೆನ್ಷಿಯಲ್ ಸರ್ವಿಸನ್ನು ಹೊರತುಪಡಿಸಿ ಯಾರನ್ನು ನೀವು ಬಿಡಬೇಡಿ ಅಂತ ಸ್ಪಷ್ಟವಾಗೇ ಹೇಳಿರೋವಾಗ ಈ ಇಂಥ ಐಷೋ ಆರಾಮಿ ಕಾರುಗಳಲ್ಲಿ ತಿರುಗಾಡೋದು ಅಥವಾ ಇದನ್ನು ಮಿಸ್ಯೂಸ್ ಮಾಡೋಕ್ಕೆ ಮೇಲೆ ನಾವು NDMA ಮತ್ತು 188 IPC ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರ ವಾಹನವನ್ನು ಜಪ್ತಿ ಮಾಡ್ತಾ ಇದ್ದೀವಿ ಸೊ ಸಾರ್ವಜನಿಕರಲ್ಲಿ ಮನವಿ ಇದೆ ದಯಮಾಡಿ ನೀಡಿರೋ ಕರೆ ನೀಡಿರೋ ಸೂಚನೆಯನ್ನು ತಾವು ಗೌರವಿಸಬೇಕು ಇದು ಎಲ್ಲರ ಹಿತದೃಷ್ಟಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ಬಂದಿದೆ ಮತ್ತು ಏನು ಪಾದರಾಯನಪುರದಲ್ಲಿ 2 ವಾರ್ಡ್ಗೆ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದ್ದಲ್ಲ ತುಂಬ ವೈಜ್ಞಾನಿಕವಾಗಿ BBMP ಮತ್ತು ಆರೋಗ್ಯ ಇಲಾಖೆಯವರು ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅದನ್ನು ಅವರು ಸೀಲ್ ಮಾಡಿದ್ದಾರೆ ಮತ್ತು ಅಲ್ಲಿ ಮನೆ ತನಕ ಜಿನಸಿ ಹಾಲು
ನ್ಯೂಸ್ ಪೇಪರ್ ಇತ್ಯಾದಿಗಳು ಹಾಗೂ ಏನೇ ತುರ್ತು ಸಂದರ್ಭದ ವಿಷಯಗಳಿದ್ರೂ ಸಹ ಅಟೆಂಡ್ ಮಾಡೋಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಳ್ಳಲಾಗುವುದು. ಅಲ್ಲಿಗೆ ಇಡೀ ಬೆಂಗಳೂರು ನಗರದಲ್ಲಿ ಬೇರೆ ಎಲ್ಲೂ ಸಹ ಸೀಲ್ ಡೌನ್ ನಾವು ಮಾಡಿರೋದಿಲ್ಲ, ಎಲ್ಲೂ ಸಹ ಬೆಂಗಳೂರು ಸೀಲ್ ಡೌನ್ ಮಾಡಿರೋದಿಲ್ಲ. ದಯಮಾಡಿ ನಾನು ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತೀನಿ, ಇದನ್ನು ತಾವು ಮೇಲಿನ ಮೇಲೆ ಸಾರ್ವಜನಿಕರಿಗೆ ಮುಟ್ಟಿಸಿದರೆ ಸಾರ್ವಜನಿಕರಿಗೆ ಈ ಆತಂಕದ ವೇಳೆಯಲ್ಲಿ ಧೈರ್ಯ ಬರುತ್ತೆ. ತಮ್ಮ ಮೇಲೆ ನಾವು ಬಹಳಷ್ಟು ಭಾರ ಕೊಟ್ಟಿದ್ದೀವಿ, ಯಾಕೆಂದರೆ ನೇರವಾಗಿ ಪೊಲೀಸ್ ಆಯುಕ್ತರಿರಲಿ ಅಥವಾ ನನಗಿಂತ ಮೇಲ್ಪಟ್ಟ ಅಧಿಕಾರಿ ಅಥವಾ ನಾಯಕರು ಮಾತಾಡೋದಕ್ಕಾಗದಿದ್ದರು, ತಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ದಟ್ ಬೆಂಗಳೂರು ನಗರದಲ್ಲಿ ಕೇವಲ 2 ವಾರ್ಡಲ್ಲಿ ಮಾತ್ರನೇ ಮುಂಜಾಗ್ರತೆ ಕ್ರಮವಾಗಿ ಮಾತ್ರ ಅಲ್ಲಿ ಸೀಲ್ ಡೌನ್ ಕಾರ್ಯ ನಡೆದಿದೆ. ಮತ್ತು ಸರ್ಕಾರ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿ ಅವರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂಗೆ ನೋಡ್ಕೊಳ್ಳೋ ಕ್ರಮವನ್ನು ನೋಡ್ಕೊಳ್ತಾ ಇದ್ದೆ. ಅಲ್ಲಿಗೆ ಮತ್ತೆ ಅಲ್ಲಿ ಮಾಡ್ತಾ ಇರೋ ಸ್ಥಳದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕಾರ್ಯ ಅಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಇದುವರೆಗೂ, ಇವತ್ತು 18ನೇ ದಿನ ಅಲ್ವಾ, 18th day, 18ನೇ ದಿನ ಇದು, ತುಂಬ ತಾಳ್ಮೆಯಿಂದ ನಮ್ಮೆಲ್ಲರ ಜೊತೆ ಸಹಕರಿಸಿದ್ದಕ್ಕೆ ಅವರಿಗೆ ನಮನವನ್ನು ಕೊಡ್ತೀನಿ. ಯಾಕೆಂದರೆ ಇದು ಕೇವಲ ನಮ್ಮೊಬ್ಬರಿಗೆ ಕಷ್ಟದ ಕೆಲಸ ಅಲ್ಲ, ಪ್ರತಿಯೊಬ್ಬರು ಕೂಡ ಈ ಕೆಲಸ ಬಹಳ ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ. ನಮಗೆ ಈ ಬೆಂಗಳೂರು ಅಂತ ದೊಡ್ಡ ಮಹಾನಗರವನ್ನು ಎಲ್ಲಿ ಎಲ್ಲ ರೀತಿಯ ಸೌಲಭ್ಯ ಅನುಕೂಲ ಹಾಗೂ ಎಲ್ಲ ಪ್ರಭಾವಿ ವ್ಯಕ್ತಿಗಳು ಇರುವಾಗೂ ಇಂಥದ್ರಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಸೊ ಅದಕ್ಕೆ ನಾನು ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ, ಈ 2 ವಾರ್ಡ್ಗಳು ಬಿಟ್ಟರೆ ಇನ್ನು ಎಲ್ಲೂ ಸಹ ಈ ನಾವು ಸೀಲ್ ಡೌನ್ ಮಾಡಿಲ್ಲ, ಲಾಕ್ಡೌನ್ ಮಾಡಿಲ್ಲ, ಇದು ಸೀಲ್ ಡೌನ್ ಮಾಡಿರೋದಿಲ್ಲ. ನಾವು ಕೆಲವರು ಬೆಂಗಳೂರ ಉತ್ತರ ಭಾಗದಿಂದ, ಮಧ್ಯ ಭಾಗದಿಂದ, ದಕ್ಷಿಣ ಭಾಗದಿಂದ, ನೈಋತ್ಯ ಭಾಗದಿಂದ ಹಾಗೂ ಈಶಾನ್ಯ ಭಾಗದಿಂದ ಹಾಗೂ ಪೂರ್ವ ಭಾಗದಿಂದ ನಮಗೆ ಮೇಲಿನ ಮೇಲೆ ಸಾಮಾಜಿಕ ಜಾಲತಾಣದ ಮೇಲೆ ಅಥವಾ ಮುಖ್ಯವಾಹಿನಿ ಮುಖಾಂತರ ಹೇಳ್ತಾ ಇದ್ದಾರೆ ಇದು ಸೀಲ್ ಡೌನ್ ಇದೆ ಅಂತ. ಎಲ್ಲೂ ಸಹ ಸೀಲ್ ಡೌನ್ ಇಲ್ಲ, ಎಲ್ಲೂ ಸಹ ಸೀಲ್ ಡೌನ್ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತು ಸರ್ಕಾರ ಹರ ಪ್ರಯತ್ನ ಮಾಡಿ ಅವ್ರ ಮನೆ ಬಾಗಿಲ ತನಕ ಎಲ್ಲ ಸಾಮಾನುಗಳನ್ನು ಒದಗಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ, ಯಶಸ್ವಿಯಾಗಿ ಮಾಡ್ತಾ ಇದೆ. ಮತ್ತು ಇದು ಮಾಡ್ತಾ ಇರೋ ಕಾರ್ಯ ಏನಿದೆ, ಏನು ಈ ಸೋಂಕಿದಲ್ಲ, ಸೋಂಕನ್ನು ನಿಯಂತ್ರಿಸಿ ಒಂದೇ ಭಾಗಕ್ಕೆ ಅಲ್ಲೇ ಇದ್ದು ಅವ್ರಿಗೆ ಏನೇನು ಮಾಡಬೇಕು ಅದು BBMP ಹಿರಿಯ ಅಧಿಕಾರಿಗಳು ಹಾಗೂ BBMP ಅಲ್ಲಿ ಕೆಲಸ ಮಾಡೋರು, ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ವೈದ್ಯರೆಲ್ಲ ಅಲ್ಲಿ ಅವರು ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಸೊ ದಟ್ ಇದು ನಾವು ಅಷ್ಟಕ್ಕೆ ಮಾತ್ರ ನಿಯಂತ್ರಣವಾಗಿ ಇಟ್ಕೊಳ್ಳೋಣ ಅಂತ. ಕೆಲವರು ವೈಟ್ ಫೀಲ್ಡ್ ಬಗ್ಗೆ, ಹೂಡಿ ಬಗ್ಗೆ, JP ನಗರ, ಮಲ್ಲೇಶ್ವರಂ ಇತ್ಯಾದೆಲ್ಲ ಸತ್ಯಕ್ಕಿಂತ ದೂರವಾಗಿರೋದು ಈ ಸ್ಪಷ್ಟವಾಗಿ ತಮ್ಮ ಮುಂದೆ ನಾನು ಈ ಮಾಹಿತಿ ನಾನು ಇಡ್ತಾ ಇದ್ದೀನಿ. ದಯಮಾಡಿ ಈ ವಿಷಯವನ್ನು ಸಾರ್ವಜನಿಕರ ತನಕ ತಾವು ಮುಟ್ಟಿಸಬೇಕು. ಮತ್ತು ಈ ಹೊತ್ತಿನಲ್ಲಿ ನಿಮ್ಮ ವಾಣಿನೇ ಬಹಳ ತೂಕದ ವಾಣಿ ಅದು, ಅದರಿಂದನೇ ಜನರಿಗೆ ಒಂದು ರೀತಿಯ ಧೈರ್ಯ ಹಾಗೂ ಒಂದು ರೀತಿಯ ಸಾಂತ್ವನದ ಒಂದು ಭಾವನೆ ಬರುತ್ತೆ. ತಾವು ಕೇವಲ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಫೋಟೋ ಮೀಡಿಯಾ ಹಾಗೂ ಈ ನಿಮಗೆ ಈ ಬ್ಲಾಗ್ ಮಾಡೋರಿಗೆ ಮತ್ತು ಈ ಕೆಲವು ಇದು ವೆಬ್ ಮೀಡಿಯಾ ಇದೆಲ್ಲ ಅವರಲ್ಲಿ ಕೂಡ ನಾನು ಇದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಪಾಸಿಟಿವ್ ಆಗಿ ಜನರಿಗೆ ಒಂದು ರೀತಿ ಧೈರ್ಯ ಕೊಡಿ, ಯಾಕೆಂದರೆ ನಿಮ್ಮ ಮಾತಿನಲ್ಲಿ ಜನರಿಗೆ ಬಹಳಷ್ಟು ನಂಬಿಕೆ ಇದೆ. ಮತ್ತು ಇಷ್ಟು ಕೆಲಸ ಸರ್ಕಾರದ ವತಿಯಿಂದ ಆಗ್ತಾನೆ ಇದೆ. ಎಲ್ಲ ಸರ್ಕಾರದ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿ, ಕೇವಲ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಆರೋಗ್ಯ ಇಲಾಖೆ ಇರಲಿ, BBMPನವರಿರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ನವರಿರಲಿ, ಎಲ್ಲ ಇಲಾಖೆಯವರು ಕೂಡ 24 ಅವರ್ಸ್ ಕೆಲಸ ಮಾಡಿ ಸಾರ್ವಜನಿಕರಿಗೆ ಕನಿಷ್ಠ ಅನಾನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ ಹೊತ್ತಿನಲ್ಲಿ ತಮ್ಮ ಅಮೂಲ್ಯವಾದ ಸಹಕಾರ ನಾನು ಕೋರ್ತೀನಿ. ಮತ್ತು ಜನರಲ್ಲಿ ಒಂದು ಧೈರ್ಯ ಮೂಡಿಸೋ ಸೂಚನೆ ತಾವು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಕೈ ಜೋಡಿಸಿ ತಮಗೆ ಕನ್ವಿನ್ ಮಾಡ್ಕೊಂಡ್ರೆ ಭಾಳ ಕಡೆ ಭಯ ಆಗೋಗ್ಬಿಟ್ಟಿದೆ ಕೆಲವರಿಗೆ. ಬೆಳಗ್ಗೆಯಿಂದ ಕೆಲವು ಕಡೆ ಸೂಚನೆ ಬಂದಿರೋದ್ರಿಂದ ಸೊ ಉನ್ನತ ಮಟ್ಟದಲ್ಲಿ ಸಭೆ ಆಗಿ ಸೊ ನನಗೆ ತಮ್ಮೆಲ್ಲರೂ ತಿಳಿಸಬೇಕು ಅಂತ ನಾನು ಆದೇಶಿಸಲಾಗಿದ್ದೇನೆ. ಧನ್ಯವಾದ. There is no need for panic buying, sir. All stocks are available in plenty. I have myself gone around. Honorable Minister also has toured the places. Fruits, vegetables, provisions are available in plenty. Shops, hypermarkets and...
ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒತ್ತಿ ಒತ್ತಿ ಹೇಳಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭಾಸ್ಕರ್ ರಾವ್ ಅವರು ಕೇವಲ ಎರಡು ವಾರ್ಡ್ಗಳಲ್ಲಿ ಮಾತ್ರ ಸೀಲ್ ಡೌನ್ ಮಾಡಲಾಗಿದೆ, ಬೇರೆ ಎಲ್ಲೂ ಕೂಡ ಮಾಡುವ ಆಲೋಚನೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ರೇಷನ್ ಅನ್ನು ನೀಡೋದಕ್ಕೆ ಪ್ರತಿಯೊಬ್ಬರಿಂದ 20 ರೂಪಾಯಿಯನ್ನ ಕಲೆಕ್ಷನ್ ಮಾಡಲಾಗ್ತಿದೆಯಂತೆ. ರೇಷನ್ ಅಂಗಡಿ ಮಾಲೀಕರಿಂದ ಹಣ ವಸೂಲಿ ಆಗ್ತಾ ಇದ್ದು ವಸೂಲಿ ದಂಧೆಯ ವಿಚಾರವನ್ನ ಆ ಒಂದು ಯಾವ ರೀತಿಯಾಗಿ ವಸೂಲಿ ದಂಧೆ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಥಳೀಯರು ಈಗ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ವಸೂಲಿ ದಂಧೆಯ ದೃಶ್ಯವನ್ನ ಮಾಡಿದ್ದಾರೆ ಸ್ಥಳೀಯರು, ಮೊಬೈಲ್ನಲ್ಲಿ ಅದನ್ನ ಸೆರೆ ಹಿಡಿದಿದ್ದಾರೆ. ಸ್ಥಳೀಯರ ಎಂಟ್ರಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಂಗಡಿಯವರು. ಜನರಿಗೆ ವಸೂಲಿ ಮಾಡಿದ ಹಣವನ್ನ ಆ ಸಂದರ್ಭದಲ್ಲಿ ವಾಪಸ್ ಕೊಟ್ಟಿದ್ದಾರೆ. ಸಚಿವರು, ಆಹಾರ ಸಚಿವರು ಆಗಿರುವಂತಹ ಗೋಪಾಲಯ್ಯವರು ಕೂಡ ಸಾಕಷ್ಟು ವಾರ್ನಿಂಗ್ ಅನ್ನ ಮಾಡಿದ್ರು, ಆದರೂ ಕೂಡ ಬಗ್ಗದಂತಹ ಅಂಗಡಿ ಮಾಲೀಕರು ಜನರಿಂದ 20 ರೂಪಾಯಿ ಕೊಟ್ಟು ಪಡಿತರವನ್ನ ಪಡ್ಕೊಳ್ಳಿ ಅಂತ ಹೇಳಿ ಜನರಿಗೆ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ರು, ಜನರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಇದರಿಂದ ಜನನೇ ಅಲ್ಲಿ ವಿಡಿಯೋವನ್ನ ಮಾಡೋದಕ್ಕೆ ಹೋಗಿದ್ದಾರೆ. ಅದು ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಡಿತರರಿಂದ ಏನು ಜನರಿಂದ 20 ರೂಪಾಯಿನ ಕಲೆಕ್ಟ್ ಮಾಡಲಾಗ್ತಾ ಇದ್ದು ಅದನ್ನ ವಾಪಸ್ ನೀಡಲಾಗಿದೆ. ರೇವಣ್ಣ ಅಲ್ವಾ ಸರ್ ನಿಮ್ಮ ಹೆಸರು? ಸೂಪರ್, ಒಳ್ಳೆ ರವೈ ಕೊಡಪ್ಪಿ ದುಡ್ಡು ರಿಟರ್ನು. ಅದೇ ದುಡ್ಡು ಕೇಳ್ರಿ. ಪಡಿತರ ವಿತರಿಸಲು ಹಣ ವಸೂಲಿ ಮಾಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಸಚಿವ ಗೋಪಾಲಯ್ಯ ಅವರು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಹಲವು ಕಡೆ ನ್ಯಾಯಬೆಲೆ ಅಂಗಡಿಗಳಿಗೆ ದಿಢೀರಂತ ಭೇಟಿಯನ್ನ ಕೊಟ್ಟಿದ್ದಾರೆ ಆಹಾರ ಸಚಿವರು. ಸಿಟಿ ರೌಂಡ್ಸ್ ಅನ್ನ ಹಾಕಿದ್ದಾರೆ, ಸಾಕಷ್ಟು ಕಡೆಗಳಲ್ಲಿ ಕೇಳಿ ಬಂದಂತಹ ಆರೋಪ ಅದೇ. ಒಂದ್ ಕಡೆ ಪಡಿತರವನ್ನ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ ಬಡವರಿಗೆ, ನಿರ್ಗತಿಕರಿಗೆ, ಕಾರ್ಮಿಕರಿಗೆ ಅಂತ ಹೇಳಿ, ಆದ್ರೆ ಅಲ್ಲಿ ಪಡಿತರ ಯಾರ್ಯಾರು ಅಂಗಡಿ ಮಾಲೀಕರು ಇದಾರಲ್ಲ ಕೊಡೋದಕ್ಕೆ ಇದ್ದಾರೆ, ಅವರು ಅಲ್ಲಿ ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಆಹಾರ ಸಚಿವರು ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಪೀಣ್ಯ, ಸುಂಕದಕಟ್ಟೆ, ಹೆಗ್ಗನಹಳ್ಳಿಯಲ್ಲಿ ರೌಂಡ್ಸ್ ಹಾಕಿದ್ದು ಜನರಿಂದ ಯಾವುದೇ ಕಾರಣಕ್ಕೂ ಹಣ ಪಡೆಯದಂತೆ ಸೂಚನೆ ನೀಡಿದ್ದಾರೆ. ಹಣ ಪಡೆದರೆ ರೇಷನ್ ಅಂಗಡಿ ಲೈಸೆನ್ಸ್ ಅನ್ನೇ ರದ್ದು ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಮಷೀನ್ ಅನ್ನ ಬಳಸಬೇಡಿ, ಕೇವಲ ರೇಷನ್ ಕಾರ್ಡ್ ನೋಡಿ ರೇಷನ್ ಕೊಡಿ ಅಂತ ಹೇಳಿ ರೇಷನ್ ವಿತರಕರಿಗೆ ಸಚಿವ ಗೋಪಾಲಯ್ಯ ಸೂಚನೆಯನ್ನ ನೀಡಿದ್ದಾರೆ. ಇಡೀ ರಾಜ್ಯ ಸಂಕಷ್ಟದಲ್ಲಿದೆ. ನಾವೇನು ಪಡಿತರ ವ್ಯವಸ್ಥೆನಲ್ಲಿ ಆಹಾರ ಧಾನ್ಯವನ್ನ ಎರಡು ತಿಂಗಳಿಗೆ ಒಬ್ಬರಿಗೆ 10 ಕೆಜಿ ಅಕ್ಕಿ ಮತ್ತು ಒಂದು ಕುಟುಂಬಕ್ಕೆ 4 ಕೆಜಿ ಗೋಧಿನ ಕೊಡ್ತಕ್ಕಂಥ ಕೆಲಸವೇನು ಪ್ರಾರಂಭ ಆಗಿದೆ? ತೂಕದಲ್ಲಾಗಲಿ ಇಲ್ಲ, ಅವ್ರ ಹತ್ರ 10 ರೂಪಾಯಿ 20 ರೂಪಾಯಿ ಇಸ್ಕೊಂಡ್ರೆ ಕೊಡ್ತಕ್ಕಂಥ ಏನು ಹಿಂದೆ ಇತ್ತು, ಇವತ್ತು ನೀವೆಲ್ಲ ಮಾನವೀಯತೆಯಿಂದ ಮೆರಿಬೇಕು ಅಂತಕ್ಕಂಥದ್ದು. ಅದೇ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತಂದರೆ ಆ ಬಡವರಿಗೆ ಮೋಸ ಮಾಡಬೇಡಿ, ನೇರವಾಗಿ ನಾವು ಕೊಟ್ಟಿರ್ತಕ್ಕಂಥ ಆಹಾರ ಧಾನ್ಯ ತಲುಪಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಚಿಂತನೆ. ಯಾರ್ಯಾರು ಅಂಗಡಿ ನಡೆಸ್ತಾ ಇದ್ದಾರೆ, ಅದು TAPMS ಇರ್ಬೋದು, ಖಾಸಗಿ ಹೊರತಂತಕ್ಕಂಥದ್ದು ಇದಿರ್ಬೋದು, ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ತೂಕದಲ್ಲಾಗಲಿ ಇಲ್ಲ ಹಣ ತಾಂತಕ್ಕಂಥದ್ದಾದ್ರೆಲ್ಲ ಅದು ಕಂಡು ಬಂದರೆ ತಕ್ಷಣ ಅಂತ ಅಂಗಡಿ ಮೇಲೆ ಕ್ರಮ ತಾಂಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಸ್, ಒಂದ್ ಕಡೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ವಿಡಿಯೋ ಮಾಡಿದ್ರಲ್ಲ ಜನ, ಈ ರೀತಿಯಾಗಿ ಯಾರಾದ್ರೂ ಮಾಡಿದ್ರೆ ಆ ತರನೇ ವಿಡಿಯೋ ಮಾಡುವುದರ ಮೂಲಕ ಅದನ್ನ ನೀಡಬೇಕು, ಆಗ ಗೊತ್ತಾಗತ್ತೆ ಆಹಾರವನ್ನ ವಿತರಿಸುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ಇನ್ನು ಮಂಡ್ಯದಲ್ಲಿ ಕೊರೋನಾ ಸೋಂಕು ಉಲ್ಬಣ ಆಗಿದೆ, ಖುದ್ದು ರಸ್ತೆಗಿಳಿದಿದ್ದಾರೆ ಮಂಡ್ಯ DC, SP, ಹೈವೇ ಪ್ರಮುಖ ರಸ್ತೆಗಳಲ್ಲಿ ಖುದ್ದು ಪರಿಶೀಲನೆಯನ್ನ ಮಾಡಿದ್ದಾರೆ. ನಗರದ ಚೆಕ್ ಪೋಸ್ಟ್ಗಳಲ್ಲಿ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಅನಗತ್ಯವಾಗಿ ಯಾರ್ಯಾದರೂ ಸಂಚಾರ ಮಾಡ್ತಾ ಇದ್ರೆ ವಾಹನವನ್ನೇ ಸೀಸ್ ಮಾಡಿಕೊಳ್ಳಲಾಗ್ತಾ ಇದೆ, ಕೆಲವರಿಗೆ ವಾರ್ನ್ ಅನ್ನ ಮಾಡ್ತಾ ಇದ್ದಾರೆ DC ಮತ್ತು SP. ಅನಗತ್ಯವಾಗಿ ರಸ್ತೆಗಳಲ್ಲಿ ಯಾರ್ಯಾರು ಓಡಾಡ್ತಿದಾರಲ್ಲ ವಾಹನಗಳನ್ನೇ ಸೀಸ್ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಕೆಲವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಅವರನ್ನ ಬಿಟ್ಟಿದ್ದಾರೆ. ಆದ್ರೆ ಈಗಾಗಲೇ ಖುದ್ದು ಪರಿಶೀಲನೆಗೆ ಇಳಿದಿದ್ದಾರೆ DC ಮತ್ತು SP. ಗಮನಿಸಬಹುದು ಈಗ ಮಂಡ್ಯದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಗರದ ಚೆಕ್ ಪೋಸ್ಟ್ ಗಳಲ್ಲಿ ಭದ್ರತೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ DC ವೆಂಕಟೇಶ್ ಮೂರ್ತಿ ಅವರು. ಹಾಗೇನೆ ಚೆಕ್ ಪೋಸ್ಟ್ ಭದ್ರತೆ ಪರಿಶೀಲನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ SP ಕೂಡ ಅವರಿಗೆ ಅವರ ಜೊತೆ ಇರೋದನ್ನ ನೋಡಬಹುದು. ಒಂದ್ ಕಡೆ ಲಾಕ್ಡೌನ್ ಮುಂದುವರಿಯುತ್ತಾ ಅನ್ನುವಂತಹ ಆತಂಕ, ಇನ್ನೊಂದ್ ಕಡೆ ಸೀಲ್ ಡೌನ್ ಆಗುತ್ತಾ ಅಂತ ಹೇಳಿ ಈಗಾಗಲೇ ಬೆಂಗಳೂರು ನಗರ ಪೊಲೀಸರು ಆಯುಕ್ತರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ
ಸೀಲ್ ಡೌನ್ ಆಗೋದಿಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಆದರೂ ಕೂಡ ನೀವು ನಿಮ್ಮ ಮನೆಯಲ್ಲೇ ಇರಿ, ಸೇಫ್ ಆಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.